ಸೊ 12.1 ಅಲ್ಲಿ ಚಾಪ್ಟರ್ 4 ಪ್ರಾಬ್ಲಮ್ ಕಂಪ್ಲೀಟ್ ಆಗಿತ್ತು. ಐದನೇ ಪ್ರಾಬ್ಲಮ್ ಮಾಡಿ, ಐದನೇ ಕಂಪ್ಲೀಟ್ ಮಾಡ್ರಿ. ಸೊ ಆರನೇ ಪ್ರಾಬ್ಲಮ್ ಅನ್ನ ನೋಡ್ರಿ. 6th ಪ್ರಾಬ್ಲಮ್, ಸಿ 1.5 meter ಎತ್ತರದ ಹುಡುಗನೊಬ್ಬ, 1.5 meter ಎತ್ತರದ ಹುಡುಗ 30 meter ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ನೋಡ್ಲೆ, 30 meter ಎತ್ತರದ ಏನೈತಿ ಕಟ್ಟಡ ಐತೆ, ಎಷ್ಟು ಮೀಟರ್? 30 meter. ಇದರಿಂದ ಸ್ವಲ್ಪ ದೂರದಲ್ಲಿ ಎಷ್ಟು ಮೀಟರ್ ಐತೆ ಹುಡುಗರಿಂದ? 1.5 ಒಂದಿಷ್ಟು ಬರೀತೀನಿ ನಾನು ಅಷ್ಟ. 1.5 meter ಎತ್ತರದ ಒಬ್ಬ ಹುಡುಗ, ಹುಡುಗನ ಹೆಸರು ಪಿ ಕ್ಯೂ ಅಂತ ಕರೀಡ್ರಿ, ಕಂಬ ಆರ್ ಎಸ್ ಅಂತ ಕರೀಡ್ರಿ. ಅರ್ಥ ಆಯ್ತಾ? ಸೊ ಇಲ್ಲೇನಾಗುತ್ತೆ ನೋಡ್ರಿ, ಕಟ್ಟಡದ ಹತ್ತಿರಕ್ಕೆ, ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ, ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ, ಕಟ್ಟಡದ ಮೇಲ್ತುದಿ ಹಿಂಗ್ ನಡ್ಕೋದು ಹೋಗ್ತಾನ ಕಟ್ಟಡದ ಕಡೆ. ಕಟ್ಟಡದ ಮೇಲ್ತುದಿ ಯಾವುದು? ಎಸ್. ಅದ್ರ ಕಡೆ ನೋಡ್ತಾನ, ಅವ್ರ ಕಣ್ಣುಗಳು ಎಲ್ಲಿರ್ತಾವ? ಪಿ ತಕ್ ಇರ್ತಾವ, ಕ್ಯೂ ತಕ್ ಇರ್ತಾವ? ಹೌದು, ತಲೆಗಿರ್ತಾವ ಕಣ್ಣು. ಸೊ ಕ್ಯೂ ಅಂತಕ್ಕಂಥ ಅವ್ನ ತಲೆ ಅಂತ ತಿಳ್ಕೊಂಡಪ್ಪ ಅಂದ್ರೆ ಅಲ್ಲಿ ಕಣ್ಣುಗಳು ಇರ್ತಾವ. ಅಂದ್ರೆ ಅವನು ಆಕ್ಚುಲಿ ಹಿಂಗ್ ನೋಡ್ತಾ ಇರ್ತಾನ, ಹೌದಾ? ಹೌದಾ ಇಲ್ಲ? ಅವನು ಯಾವ ಕಡೆ ನೋಡ್ಬೇಕು? ಕತ್ತನ್ನ ಹೆಚ್ಚು ನೋಡ್ಬೇಕು, ಹೌದಾ? ಕಟ್ಟಡ ಮೇಲ್ತುದಿ ಅವನ ಕಣ್ಣಿನಿಂದ ಉಂಟಾದಂತ ಉನ್ನತ ಕೋನ ಎಷ್ಟು ಡಿಗ್ರಿ? 30 degrees. ಎಷ್ಟು ಡಿಗ್ರಿ? 30 degrees. ಹಾ, ಸೊ ಅವನು ಫಸ್ಟ್ ಇಲ್ಲಿ ನೋಡಿದ್ದು 30 degrees ಅರವತ್ತು ಡಿಗ್ರಿಗೆ ಹೆಚ್ಚುತ್ತದೆ ಅಂತ ಹೇಳ್ಯಾರ ಅವರು. ಯಾವಾಗ? ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ. ಹಿಂಗ ಒಂದ್ ಕಡೆ ನಿಂತು ನೋಡಿರ್ತಾನೆ ಆಕ್ಚುಲಿ, ಅವಾಗ ನೋಡಿದಾಗ ಎಷ್ಟಾಗಿರ್ತದೆ ಆಕ್ಚುಲಿ? 30 degrees. ನಡ್ಕೊಂತ ನಡ್ಕೊಂತ ಹಿಂಗ್ ಹೋದ್ರೆ ಮತ್ತೆ ಇಂಟರ್ ಬೆಂಡ್ ಕಾಣಂಗಿಲ್ಲ. ಈಗ ನೋಡ್ರಿ, ಒಂದ್ ವಸ್ತು ನಾ ಇಲ್ಲಿಂದ ಹಿಂಗ್ ನೋಡಿದ್ ಸ್ಟ್ರೇಟ್ ಹೈಟ್ ಕಾಣುತ್ತ, ಆದ್ರೆ ಅದ್ರ ತಾವ್ ಕೋಟ ಹಿಂಗ್ ಸ್ಟ್ರೇಟ್ ನೋಡಿದ ಕಾಣಂಗಿಲ್ಲ, ಗೊತ್ತ ಮ್ಯಾಗ, ಹೌದಾ? ಬೆಂಡಿಂಗ್ ನೆಸ್ ಜಾಸ್ತಿ ಆಗುತ್ತಲ್ಲ. ಸೊ ಹಿಂಗ್ ಸ್ಟ್ರೇಟ್ ಆಗಿ ನೋಡ್ತಿರ್ತೀವಿ, ಇಲ್ಲಿ ಇದು ಕಾಣ್ತಾ ಇರ್ತದೆ ಇಷ್ಟ, ಒಂದ್ 30 degrees ಇರ್ತದ, ಅದ್ ಸಮೀಪ ಹೋದಾಗ ಹಿಂಗ್ ಮಾತಾಡ್ತ ನೋಡೋಕಾಗದು, ಹೌದಾ? ಸೊ ಹಾಗೆ ಅವ್ರು ಇಲ್ಲಿ ಕ್ಯೂಲಿಂದ ಕ್ಯೂಲಿಂದ ಎಸ್ ನೋಡುವಂತ ಇಲ್ಲಿ ಉಂಟಾಗಿರುವಂತ ಕೋನ ಎಷ್ಟು? 30 degrees. ಆಗ ಸ್ವಲ್ಪ ಇಷ್ಟು ದೂರ ನಡ್ಕೊ ಹೋದ ಬರ್ತಾನ, ಬಂದ ಇಲ್ಲಿಂದ ನೋಡ್ತಾನ, ಇಲ್ಲಿಂದ ನೋಡಿದಾಗ ಎಷ್ಟು ಕೋನ ಎಷ್ಟು ಇರ್ತಾ? 60 degrees ಬದಲಾಗ, ಹೌದಾ? ಹಾಗಾದ್ರೆ ನೋಡ್ರಿ, ಇಲ್ಲಿಂದ ಏನ್ ನಡಿಬಾರ್ದು ನಾವು? ಯಾಕಂದ್ರೆ ಕಲ್ಲಲ್ಲಿಂದ ನೋಡ್ತಾನ, 1.5 meter ಹೈಟ್ ಅದನ್ನ ಇಲ್ಲವ ಆ ವ್ಯಕ್ತಿ, 1.5 meter ಹೈಟ್ ಅದನ, ಹೌದಾ? ಅಂದ್ರೆ ಆ 1.5 meter ಹೈಟ್ ಅಲ್ಲಿಂದ ನೋಡಿರ್ತಾನವ, ಹೌದೋ ಇಲ್ಲೋ ಆ ಕಂಬವನ್ನು ಗೊತ್ತಿಲ್ಲ. ಸೊ ಹಾಗಾಗಿ ಏನ್ ಕಂಡಿದೆ ಅಂದ್ರೆ, ಹಾಗಾದ್ರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ, ಕಟ್ಟಡದ ಕಡೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂದ್ರೆ, ಇಲ್ಲಿ ಇದನ್ನ ಎಸ್ ಅಂತ ಕರೆ, ಎಸ್ ಅಂತ ಕರೆ, ಎಸ್ ಕರೆ ಎ ಬಿ ಎ ಬಿ, ಹೌದಾ? ಅವನು ಎಷ್ಟು ದೂರದೊಳಗಿದ್ದ? ಬಿಲಿಂದ ಕ್ಯೂ ದೂರದೊಳಗಿದ್ದ ಮೊದಲು, ಹೌದಾ? ಈಗ ಏನ್ ಕಂಡಿದೆ ಅಂದ್ರೆ, ಅವರು ಇಲ್ಲಿ ಎಷ್ಟು ದೂರ ನಡೆದು ಬಂದಾನ, 30 degrees ಕ್ಯೂ ತಾಕಿದ್ದಾರೆ, ಎಷ್ಟು ಡಿಗ್ರಿ ಉಂಟಾಕಿತ್ತು ಆ ಕಂಬದ ಬಗ್ಗೆ ನೋಡಿದಾಗ? 30 degrees. ಅವನು ಎಲ್ಲಿವರೆಗೆ ಬಂದನೀಗ? ಎ ಮಟ್ಟ ಅಂದ್ರೆ ಸ್ತಂಭದ ಕಡೆ ನಡೆಯುತ್ತಾ ಬಂದಾಗ 60 degrees ಕೋನ ಉಂಟಾಗುತ್ತ, ಆ 60 degrees ಕೋನ ಉಂಟಾಗುತ್ತೆ, ಎಷ್ಟು ದೂರ ನಡೆದು ಬಂದಿರ್ತಾನ ಅನ್ನೋದನ್ನ ನಾವು ಕ್ಯೂಎ ಕಂಡಿಡಿಯೋಕೆ, ಏನು ಕ್ಯೂಎ ಕಂಡಿಡಿಯೋ, ಹೌದಾ? ನಾವು ಕ್ಯೂಎ ಕಂಡಿಡಿಯೋಕಪ್ಪ ಅಂದ್ರ ನಮಗ ಕ್ಯೂಬಿ ಗೊತ್ತೈತಲ್ಲ, ಕ್ಯೂಬಿ ಗೊತ್ತಿಲ್ಲ, ಗೊತ್ತಿಲ್ಲ. ನೆಕ್ಸ್ಟ್ ನಮ್ಗ ಇದು ಗೊತ್ತೈತಿಲ್ಲ ಅಂತ, ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಹೌದಾ? ನಮಗೆ ಇದು ಒಂದು ಗೊತ್ತೈತಿ, ಎಷ್ಟೈತದ ಪೂರ್ತಿ ಎಸ್ ಆರ್ ಎಷ್ಟೈತಿ? ಎಸ್ ಆರ್ 30 meters ಐತಿ. ಎಸ್ ಬಿ ಎಸ್ ಬಿಸ್ ಎಷ್ಟಾಗುತ್ತೆ? ಕೆಳಗಿನ ಮಕ್ಕಳ ಧನಕಾವರ ಇದು 1.5, ಹೌದು ಇಲ್ಲ ಬಂತಾನೆ, ಇದು 1.5 meter. ಯಾವ್ದು ಇದು? ಮನ ಒಬ್ಬ ವ್ಯಕ್ತಿ ಇರ್ತಾನ ಅಂತ ಹೇಳಿದ ಒಬ್ಬ ಯುವಕ, ಸೊ ಅವ್ನು 1.5 meter ಆಯ್ತ, 1.5 meter ಅಂತ ಟೋಟಲ್ 30 ಮ್ಯಾಗ ಎಷ್ಟು ಇರ್ತದ? 28 ಒಂದು ಇಟ್ಟಿರ್ಬೇಕಿಲ್ಲ. ಸೊ ಹಾಗಾಗಿ ಮ್ಯಾಗಿಂದು ಬಿ ಎಸ್ ಎಷ್ಟು? 28. ಬರೆ ನಮ್ಗೇನ್ ಬೇಕಿನ ಬಿ ಕ್ಯೂ ಬೇಕು, ಏನೋ ಬಿ ಕ್ಯೂ ನೋಡ್ರಿ. ಇದಿಷ್ಟ ಕ್ಯೂ ಎ ಕಂಡಿಡಿಯೋಕಪ್ಪ ಅಂದ್ರ
ಎಸ್ ಕ್ಯೂ ಎ ತ್ರಿಭುಜವನ್ನ ಕಂಪೇರ್ ಮಾಡಿ. ಯಾವುದು ಎಸ್ ಕ್ಯೂ ಎ ತ್ರಿಭುಜ ಸೈನ್ 30 ಅಥವಾ ಪಾರ್ಶ್ವಭಾವ ಬರ್ತಕ್ಕಂಥದ್ದು ಯಾವುದು ಕಾಸ್ ಅಥವಾ ಟ್ಯಾನ್. ಆದ್ರೆ ಇದನ್ನ ಪಾರ್ಶ್ವಭಾವ ಅಂತ ಕರೀಲಪ್ಪ ಅಂದ್ರೆ ನಮ್ಗೆ ಎಸ್ ಕ್ಯೂ ಎ ಏನಾಗಿರ್ಬೇಕು ಕಂಪಲ್ಸರಿ ಲಂಬಕೋನ ತ್ರಿಭುಜ ಆಗಿರ್ಬೇಕು. ಎಂತ ತ್ರಿಭುಜ ಯಾಕಪ್ಪ ಅಂದ್ರೆ ತ್ರಿಕೋನಮಿತಿ ಸಂಬಂಧಪಟ್ಟಿದ್ದು ಕೇವಲ ಲಂಬಕೋನ ತ್ರಿಭುಜಗಳಿಗೆ. ಇಲ್ಲಿ ನೋಡ್ರಿ ಎಸ್ ಎ ಕ್ಯೂ ಲಂಬಕೋನ ತ್ರಿಭುಜನ ಅಲ್ಲ. ಯಾವುದು ಲಂಬಕೋನ ತ್ರಿಭುಜ ಎಸ್ ಡಿ ಎ ಲಂಬಕೋನ ತ್ರಿಭುಜ. ಅದೇ ತರ ಎಸ್ ಡಿ ಕ್ಯೂ ಇದು ಸಹಿತ ಲಂಬಕೋನ ತ್ರಿಭುಜ. ಆದ್ರ ಎಸ್ ಎ ಕ್ಯೂ ಲಂಬ ತ್ರಿಕೋನ ತ್ರಿಭುಜ ಅಲ್ಲ. ಹಾಗಾಗಿ ನಾವು ಅದನ್ನು ಬಳಸಿ ಪರಾಗಿದ್ವಿ. ನಾವ್ ಏನ್ ಕಂಡಿಡಿಯಬೇಕಪ್ಪ ಅಂದ್ರೆ ಎ ಕ್ಯೂ ಕಂಡಿಡಿಯಬೇಕಪ್ಪ ಅಂದ್ರೆ ನಮ್ಗೆ ಬಿ ಕ್ಯೂ ಗೊತ್ತಿರ್ಬೇಕು. ಬಿ ಕ್ಯೂ ಎಷ್ಟು ಗೊತ್ತಿರ್ಬೇಕು ಅಂದ್ರೆ ಆ ವ್ಯಕ್ತಿ ಆ ಸ್ತಂಭದಿಂದ ಎಷ್ಟು ದೂರದೊಳಗದ ಅನ್ನೋದು ಗೊತ್ತಾಗಲ್ಲ. ಹೌದ ಅವ ಹಂಗೆ ಹೆಂಗ್ ಕಂಡಿಡಿಯೋಕ್ ಸಾಧ್ಯ? ಮೊದ್ಲು ಎಷ್ಟು ದೂರ ಇದ್ರಿ ಅಂತ ಒಂದು ಕ್ಲಿಯರ್ ಆಗ್ಬೇಕಲ್ಲ. ಹಾಗಾಗಿ ಮೊದ್ ನಾವೇನ್ ಕಂಡಿಡಿಬೇಕು ಬಿ ಕ್ಯೂ. ಬಿ ಕ್ಯೂ ಕಂಡಿಡಿ. ಬಿ ಕ್ಯೂ ಒಳಗೆ ನಮ್ಗೆ ಏನ್ ಬೇಕು ಕೇವಲ ಎ ಕ್ಯೂ. ಅಂದ್ರೆ ಯಾವ್ದು ಬೇಡ? ಎ ಬಿ. ಎ ಬಿ ಅನ್ನು ಕಳಿಬೇಕಲ್ಲ. ಎ ಬಿ ಹೇಳಿದ್ವಿ ಫಸ್ಟ್ ನಾವೇನ್ ಕಂಡಿಡಿಬೇಕು ಬಿ ಕ್ಯೂ ಕಂಡಿಡಿಬೇಕು ಬಿ ಎ ಕಂಡಿಡಿಬೇಕು. ಹೌದಾ? ಬಿ ಕ್ಯೂ ಒಳಗ ಬಿ ಎ ಕಳೆದ್ವಿ ಅಂದ್ರೆ ಏನು ಇದಲ್ಲ ಎ ಕ್ಯೂ ಅವ ಎಷ್ಟು ದೂರ ನಡೆದ ಅನ್ನೋದು ಗೊತ್ತ. ನಾವು ಅದು ಬಿ ಕ್ಯೂ ಕಂಡಿಡಿದ್ರೆ ಬಿ ಕ್ಯೂ ಯಾವ ತ್ರಿಭುಜಕ್ಕೆ ಸಂಬಂಧಪಟ್ಟಿ ಯಾವ ತ್ರಿಭುಜಕ್ಕೆ ಸಂಬಂಧಪಟ್ಟಿ ಬಿ ಕ್ಯೂ ಎಸ್ ಬಿ ಕ್ಯೂ ಕಲ ತ್ರಿಭುಜ ಎಸ್ ಬಿ ಕ್ಯೂ ನಲ್ಲಿ ಎಸ್ ಬಿ ಕ್ಯೂ ನಲ್ಲಿ ಇದೆಷ್ಟು ಡಿಗ್ರಿ ಎಸ್ ಬಿ ಕ್ಯೂ ಒಳಗ 30 ಡಿಗ್ರಿ ಇಲ್ಲ 60 ಎಸ್ ಬಿ ಕ್ಯೂ ಸಂಬಂಧಪಟ್ಟಿಲ್ಲ ಅದು ಅದ್ಯಾವ್ದು ಎಸ್ ಬಿ ಎ ಇದ್ದದು. ಹೌದಾ? ಎಸ್ ಬಿ ಕ್ಯೂ ಸಂಬಂಧಪಟ್ಟಿರೋ ಕೋನ ಯಾವುದು 30 ಡಿಗ್ರಿ. ಹಾ 30 ಡಿಗ್ರಿ ಕೊಟ್ಟಾರ ಮತ್ತೆ ಇದನ್ನ ಏನ್ ಕೊಟ್ಟಾರ ಬಿ ಕ್ಯೂ ಬೇಕಿಲ್ಲ ನಮಗ ಬಿ ಕ್ಯೂ ಬೇಕು. ಇದೇನದು ಅಭಿಮುಖ ಬಾಹು. ಯಾವ ಬಾಹು? ಇದು ಪಾರ್ಶ್ವ ಮತ್ತು ಅಭಿಮುಖ ಮತ್ತು ಪಾರ್ಶ್ವಕ್ಕೆ ಸಂಬಂಧ ಫಂಕ್ಷನ್ ಯಾವುದು ಟ್ಯಾನ್ 30 ಡಿಗ್ರಿ ಇಸ್ ಇಕ್ವಲ್ ಟು ಅಪೋಸಿಟ್ ಸೈಡ್ ಯಾವುದು ಬಿ ಎಸ್ ಡಿವೈಡೆಡ್ ಬೈ ಬಿ ಕ್ಯೂ. ವಾಟ್ ಈಸ್ ಟ್ಯಾನ್ 30 ಡಿಗ್ರಿ? 1/√3 ಇಸ್ ಇಕ್ವಲ್ ಟು ಬಿ ಎಸ್ ಮೀನ್ಸ್ 28.5 ಡಿವೈಡೆಡ್ ಬೈ ಬಿ ಕ್ಯೂ. ಒಂದೇ ಬಿ ಕ್ಯೂ. ಬಿ ಕ್ಯೂ ಇಸ್ ಇಕ್ವಲ್ ಟು 28.5 ಇಂಟು ರೂಟ್ ಆಫ್ 3 ಮೀಟರ್. ಯಾವ್ದು? ಬಿ ಕ್ಯೂ. ಬಿ ಕ್ಯೂ ಎಸ್ ಬಿ ಕ್ಯೂ ಅಲ್ಲ. ಇನ್ನೇನ್ ಬೇಕು ನಮಗ? ಬಿ ಕ್ಯೂ ಒಳಗೆ ಎ ಬಿ ಕಳೆದ್ರೆ ಏನ್ ಸಿಗುತ್ತೆ ನಮಗ? ಸಿಗುತ್ತೆ. ಎಷ್ಟು ದೂರ ನಡೆದ ನನಗೆ ಬೇಕಿಲ್ಲ. ಸೊ ಮೀಟರ್ ಎಂತ ಇಟ್ಟು. ಸೊ ಹಾಗಾಗಿ ತ್ರಿಭುಜ ಎಸ್ ಎಸ್ ಎ ಬಿ ನಲ್ಲಿ ತ್ರಿಭುಜ ಎಸ್ ಎ ಬಿ ನಲ್ಲಿ ಏನಾಗ್ತದ? ಇದೆಷ್ಟು ಡಿಗ್ರಿ? 60 ಡಿಗ್ರಿ. ಮತ್ತೆ ಯಾವ ಇದು ಯಾವ್ದು ಕೊಟ್ಟಿರ್ತಕ್ಕಂಥದ್ದು? ಅಪೋಸಿಟ್ ಸೈಡ್ ಅಭಿಮುಖ ಭಾವ. ಕೆಳಗಿಂದು ಪಾರ್ಶ್ವಭಾವ. ಅಡ್ಜಸ್ಟ್ ಸೈಡ್. ಸೊ ಹಂಗಾರೆ ಮತ್ತೆ ಯಾವ ಫಂಕ್ಷನ್ ಬಳಸ್ಬೇಕು? ಟ್ಯಾನ್ 60 ಡಿಗ್ರಿ ಇಸ್ ಇಕ್ವಲ್ ಟು ಅಭಿಮುಖ ಎಷ್ಟು? ಎಸ್ ಪಿ ಎಸ್ ಬಿ ಡಿವೈಡೆಡ್ ಬೈ ಎ ಬಿ ಅಥವಾ ಬಿ. ಟ್ಯಾನ್ 60 ಅಂದ್ರೆ ಎಷ್ಟು ಡಿಗ್ರಿ ನೋಡ್ರಿ? ರೂಟ್ ಆಫ್ 3 ಇಸ್ ಇಕ್ವಲ್ ಟು ಎಸ್ ಪಿ ಎಷ್ಟು ಕೊಟ್ಟಾರ? 28.5 ಡಿವೈಡೆಡ್ ಬೈ ಎ ಬಿ. ನಮಗೇನ್ ಬೇಕು? ಎ ಬಿ ಮಾತ್ರ ಬೇಕು. ಎ ಬಿ ಇಸ್ ಇಕ್ವಲ್ ಟು 28.5. ಈ ಎ ಬಿ ಇಲ್ಲೇ ಕೆಳಗಿರ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಇಟ್ಕೊಂಡಾಗ ಬಂದ್ರ ಅಂಶಕ್ಕೆ ಬರೋದು. ಹೌದಾ? 28.5 ಅಲ್ಲಿ ಇಟ್ಕೊಂಡು ಇಂಟು ರೂಟ್ 3 ಚೆಕ್ ಬಂದ್ರ ಡಿವೈಡೆಡ್ ಬೈ ರೂಟ್ 3 ಮೀಟರ್. ಎ ಬಿ ಇಸ್ ಇಕ್ವಲ್ 28.5 ಡಿವೈಡೆಡ್ ಬೈ ರೂಟ್ 3 ಮೀಟರ್. ಏನ್ ಬೇಕು ನಮ್ಗ? ಎ ಕ್ಯೂ ಬೇಕಲ್ಲ. ಸೊ ದೇರ್ ಫೋರ್ ಎ ಕ್ಯೂ ಇಸ್ ಇಕ್ವಲ್ ಟು ಪೂರ್ತಿ ಬಿ ಕ್ಯೂ ಒಳಗ. ಯಾವ್ದ್ರೊಳಗ? ಏನ್ ಕಳಿಬೇಕು? ಎ ಬಿ ಅನ್ನ ಕಳಿಬೇಕು. ಹೌದಾ? ಎ ಕ್ಯೂ. ಸೊ ದಿಸ್ ಇಸ್ ಇಕ್ವಲ್ ಟು ಬಿ ಕ್ಯೂ ಅಂದ್ರೆ ಎಷ್ಟು? 28.5 ಇಂಟು ರೂಟ್ ಆಫ್ 3 ಮೈನಸ್ 28.5 ಡಿವೈಡೆಡ್ ಬೈ ದಿಸ್ ಇಸ್ ಇಕ್ವಲ್ ಟು ನೋಡ್ರಿ ರೂಟ್ 3 ಇದಕ್ಕೆ ಇಂಟು ಮಾಡ್ಬೇಕಲ್ಲ ಹೇಳ್ತಿಲ್ಲ. ಸೊ ಒಂದಕ್ಕ ಮಾತ್ರ ಛೇದ ಇತ್ತಪ್ಪ ಅಂದ್ರೆ ಆ ಛೇದವನ್ನ ಪಕ್ಕ ಇರುವಂತ ಪದಕ್ಕೆ ಸಂಖ್ಯೆಗೆ ಗುಣಿಸಿ ಹೋಲ್ ಡಿವೈಡೆಡ್ ಬೈ ಅಂತೇಳಿ ಬರೀಬೇಕು. ರೂಟ್ 3 ಇಂಟು 28.5 ರೂಟ್ 3 ಇಂಟು ರೂಟ್ 3 ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ 28.5 ಡಿವೈಡೆಡ್ ಬೈ ಪ್ಲಸ್ ತೆಗೆದಿಲ್ಲ
ಪ್ಲಸ್ ಅಂತಂದ್ರೆ ಇದನ್ನ ಇಲ್ಲಿ ಗುಣಿಸೋದು ವೈ ಡಿವೈಡೆಡ್ ಬೈ ಬರ್ಬೋದು. ಯಾವಾಗ ಒಂದು ಭಿನ್ನ ರಾಶಿ ಮತ್ತೊಂದು ಪೂರ್ಣ ಸಂಖ್ಯೆ ಇದ್ದಾಗ, ಇದು ಪೂರ್ಣ ಸಂಖ್ಯೆ ಇದ್ದ ಅಂದ್ರ ಭಿನ್ನ ರಾಶಿ ಇಲ್ಲ, ಭಿನ್ನ ರಾಶಿ ಇಲ್ಲ, ಇದು ಭಿನ್ನ ರಾಶಿ ಇದ್ದು ಜಸ್ಟ್ ನೀವು ಗುಣಿಸಿ ಡಿವೈಡೆಡ್ ಬೈ ಅಂತ ಕೆಳ ಬರ್ಬೋದು. ಸೊ ದಿಸ್ ಇಸ್ ಈಕ್ವಲ್ ಟು 28.5 ಇಂಟು ಸ್ಕ್ವೇರ್ ಸ್ಕ್ವೇರ್ ರೂಟ್ ಆನ್ಸರ್ 3 ಮೈನಸ್ 28.5 ಡಿವೈಡೆಡ್ ಬೈ ರೂಟ್ ಆಫ್ 3. ದಿಸ್ ಇಸ್ ಈಕ್ವಲ್ ಟು 28.5 ಅನ್ನೋದು ಇಲ್ಲಿ ಒಂದೈತಿ, ಇಲ್ಲಿ ಎಷ್ಟದಾವ್ ಮೂರ, ಅದ ಮೂರ ಅಂತ ಹೇಳಿದ್ರ ಎರಡು ಇಪ್ಪತ್ತೆಂಟು ಇಲ್ಲ, ಎರಡು ಇಪ್ಪತ್ತೆಂಟು ಇಲ್ಲ, ಅದನ್ನ ನಾವು 2 × 28.5 ಡಿವೈಡೆಡ್ ಬೈ ರೂಟ್ 3 ಅಂತ ಬರೀ. ದಟ್ಸ್ ಈಕ್ವಲ್ ಟು 28 ಎಳ್ಳೆ ಇತ್ತಂತ ಹೇಳಿ 56 ಹಿಂಗಾರ ಬರೀಬಹುದು ಅಥವಾ ಫೈನಲ್ ಆನ್ಸರ್ ಅನ್ನ ನೋಡ್ರಿ ಲಕ್ಷ ಕೊಡ್ರಿ ಲಾಸ್ಟ್ ಬರೀ ನೋಡ್ರಿ. ಎ ಕ್ಯೂ ಇಸ್ ಇಕ್ವಲ್ ಟು 57 ಅಂದ್ರೆ ಮೂರ್ ಬಗ್ಗೆ ಹೋಗುತ್ತಲ್ಲ, ಮೂರ್ ಎಷ್ಟೇ 57 ನಾವು ಹತ್ತೊಂಬತ್ತು ಡಿವೈಡೆಡ್ ಬೈ ರೂಟ್ 3 ವ್ಯಕ್ತಿ ಆ ಸ್ತಂಭದ ಕಡೆ ಎಷ್ಟು ದೂರ ನಡ್ಕೊಂಡು ಬಂದಿರ್ತಾನೆ 3 meter ಅಷ್ಟು ಅವನು ಅಷ್ಟು ದೂರ ಏನ್ ಮಾಡ್ಕೊಂಡು ಸ್ತಂಭದ ಕಡೆ ನಡ್ಕೊಂತ ಬಂದಿರ್ತಾನೆ. ಸೊ ನೀಟ್ ಆಗಿ ವಿಚಾರ ಮಾಡ್ರಿ, ಫಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಫಸ್ಟ್ ಒಂದು ಸ್ತಂಭ ಹಾಕ್ಬೇಕು ಎಷ್ಟ್ ಮೀಟರ್ದು 30 meter, ಅವನ್ ಮಗ್ಳು ಒಬ್ಬ ಅದ್ರಿಂದ ಅದಕ್ಕೆ ಅಪೋಸಿಟ್ ಆಗಿ ಸ್ತಂಭ ಅಲ್ರಿ ಗೋಡೆನಾ ಕಟ್ಟಡ 30 meter ನಾವು ಕಟ್ಟಡ ಇದೆ, ಕಟ್ಟಡದ ಒಂದು ಡೈಗ್ರಾಮ್ ಹಾಕ್ತೀನಿ ಅದರಿಂದ ಎಷ್ಟು 1.5 meter ಎತ್ತರದ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹುಡುಗ 1.5 meter ಎತ್ತರದ ಹುಡುಗ ಅವನ್ ಡೈಗ್ರಾಮ್ ನ ಹಾಕ್ಬೇಕು ಹೌದಾ. ಅವಾಗ ಅವನು ಸ್ತಂಭದ ಕಡೆಯಿಂದ ನಡ್ಕೋತಾ ಬರುವತ್ನಾಗ ಅವನ ಅವನು ಕಟ್ಟಡ ತುದಿಯನ್ನ ನೋಡೋಕ್ ಅವನ 30 degree 60 degree ಹೆಚ್ಚಾಗತ್ತೆ, ಅಂದ್ರೆ ಅವಾಗ ಇದ್ದ ನೋಡುವತ್ನಾಗ ಎಷ್ಟಿರ್ತದ 30 degree ಬಂದ್ ನೋಡಿದಾಗ 60 degree ಹೌದಾ. ಸೊ ಇದ್ರ ಮೇಲೆ ಯು ಕ್ಯಾನ್ ಅವನ ಎಷ್ಟು ದೂರ ನಡ್ಕೊಂಡು ಬಂದ ನನ್ಗೆ ಏಕೆ ಒಂದಿಂದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ ನೆಲದ ಮೇಲೆ ಒಂದು ಬಿಂದುವಿನಿಂದ ದ ಆಂಗಲ್ಸ್ ಆಫ್ ಎಲಿವೇಶನ್ ಇನ್ನೊಂದು ಪಾಯಿಂಟ್ ಐತಿ, ಜಸ್ಟ್ ಒಂದು ಪಾಯಿಂಟ್ ಇದೆ ಕಾಲಿಟ್ ಆಸ್ ಎ ಪಾಯಿಂಟ್. ಇದರಿಂದ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ದ ಬಾಟಮ್ ಆಫ್ ದಿ ಬಾಟಮ್ ಅಂಡ್ ಟಾಪ್ ಆಫ್ ಎ ಟ್ರಾನ್ಸ್ಮಿಷನ್ ಟವರ್ ಫಿಕ್ಸ್ಡ್ ಅಟ್ ದ ಟಾಪ್ ಆಫ್ ಎ 20 meter ಹೈಟ್ ಬಿಲ್ಡಿಂಗ್ ಆರ್ 45 degree ಅಂಡ್ 60 degree ರೆಸ್ಪೆಕ್ಟಿವ್ಲಿ ಫೈಂಡ್ ದ ಹೈಟ್ ಆಫ್ ದ ಟವರ್. ವೆರಿ ನೈಸ್ ಕ್ವೆಶನ್. ಸಿ ಅಲಾಂಗ್ ಪಾಯಿಂಟ್ ಆನ್ ದ ಗ್ರೌಂಡ್, ಗ್ರೌಂಡ್ ಮೀನ್ಸ್ ನೆಲ ಹೌದಾ, ನೆಲದಿಂದ ಏನಲ್ಲ. ನೆಕ್ಸ್ಟ್ ದ ಆಂಗಲ್ಸ್ ಆಫ್ ಎಲಿವೇಶನ್ ಉನ್ನತ ಕೋನಗಳು, ಉನ್ನತ ಕೋನಗಳು ಯಾವ್ಯಾವ ಆಫ್ ದ ಬಾಟಮ್ ಅಂಡ್ ಟಾಪ್ ಆಫ್ ಎ ಟ್ರಾನ್ಸ್ಮಿಷನ್ ಟವರ್ ಒಂದು ಟವರ್ನ ತುದಿಗೆ ಮತ್ತು ಪಾದಕ್ಕೆ. ದ ಬಾಟಮ್ ಫಸ್ಟ್ ಐತಿ, ಪಾದಕ್ಕೆ ಒಳ್ಳೆದು, ಪಾದಕ್ಕೆ ಮತ್ತು ತುದಿಗೆ. ಒಂದು ಟವರ್ ಅಂದ್ರೆ ಒಂದು ಪಾದ ಇರ್ತದೆ ಒಂದು ತುದಿ ಇರ್ತದೆ ಇಲ್ಲ, ಅದಕ್ಕಿರುವಂತ ಕೋನಗಳು ಎಲ್ಲಿ ವಿತ್ ದಟ್ ಟವರ್ ಇಸ್ ಫಿಕ್ಸ್ಡ್ ಅಟ್ ದ ಟಾಪ್ ಆಫ್ ಎ 20 meter ಹೈ ಬಿಲ್ಡಿಂಗ್. 20 meter ಹೈ ಬಿಲ್ಡಿಂಗ್ ಒಂದು 20 meter ಹೈಟ್ ಬಿಲ್ಡಿಂಗ್ ಐತಿ. ಎಷ್ಟು ಮೀಟರ್ ಇಪ್ಪತ್ ಮೀಟರ್ ಹೈಟ್ ಬಿಲ್ಡಿಂಗ್ ಬಿಲ್ಡಿಂಗ್ ಅಂದ್ರೆ ಮನೆ ಐತಿ, ಮಳೆ ಮೇಲೆ ಟಾಪ್ ಇಷ್ಟ ಬೆಂಗಳೂರ ನೋಡ್ರಿ ಏನ ಗೋಪುರ ಅಂತ ಕನ್ನಡ ಟವರ್ ಅಂತ ಅರ್ಥ ಆಗ್ತಿಲ್ಲ, ಟವರ್ ಟವರ್ ಗೋಪುರ ಅಂತ ಕರಿತಾ ಇದ್ದೀನಿ. ಕಟ್ಟಡದ ಮೇಲಿರುವಂತಹ ಒಂದು ಟವರ್ ಕಂಬ ಪಿ ಕ್ಯೂ, ಇದೇನಿದು ಬಿಲ್ಡಿಂಗ್ ಒಂದ್ ಮನೆ, ಅದರ ಮ್ಯಾಗ ಏನೈತಿ ಒಂದು ಟವರ್ ಇಲ್ಲ ಹೌದಾ. ಟವರ್ಕ್ ನಾವು ಕ್ಯೂ ಆರ್ ಅಂತ ಕರೀಂದ್ರೆ ಕ್ಯೂ ಆರ್ ಅನ್ನೋದು ಟವರ್. ಈ ಟವರ್ಗೆ
ಈ ಟಾನ್ ಅವ್ನ ಆಕ್ಚುಲಿ ಏನ್ ನೋಡ್ತಿರ್ತಾನ ವ್ಯಕ್ತಿ ನಡ್ಕೊಂಡ್ ಏನ್ ಮಾಡ್ತಿರ್ತಾನ ಪಿ ಕಡೆ ನೋಡ್ತಿರ್ತಾನ ಭೂಮಿ ನೋಡ್ತಿರ್ತಾನ ಅಟೆ ಹೌದಾ ಹಿಂಗ ನೋಡವ ಯಾವ ಕಡೆ ನೋಡ್ತಾನ ಈಗ ಆ ಟವರ್ ನ ಬಾಟಮ್ ಬಾಟಮ್ ಅಂದ್ರೆ ಪಾದ ಪಾದ ಮತ್ತು ಎತ್ತರಗಳನ್ನ ಹೈಟ್ ಅಂತ ನೋಡಿದಾಗ ಉಂಟಾಗುವಂತ ಕೋನಗಳು ಎಷ್ಟಾವು 45 degrees ಅಂಡ್ 60 degrees ರೆಸ್ಪೆಕ್ಟಿವ್ಲಿ ಒಂದೇದ್ದು ಇದ್ರ ಪಾದವನ್ನ ಬಾಟಮ್ ಅಂತ ಫಸ್ಟ್ ಪಟ್ಟಾರಲ್ಲ ಪಾದವನ್ನ ನೋಡಿದಾಗ ಉಂಟಾಗುವ ಕೋನ ಎಷ್ಟು 45 degrees ಅದ ಇಲ್ಲಿಂದ ಆರನ್ನ ನೋಡಿದಾಗ ಉಂಟಾಗುವ ಈ ಕೋನ 60 degrees ನೆನ್ಪಿಟ್ಕೊಳ್ತೀರಿ ಹೌದಾ ಅಥವಾ ಹಿಂಗ್ ನೋಡ್ರಿ ಇದೆಷ್ಟು ಡಿಗ್ರಿ ಟೋಟಲ್ 60 degrees ಹೆಂಗ ಈ ಎಪಿಲಿಂದ ಎಆರ್ ಮಟ್ಟ ನೋಡೋದು ಹೌದಾ ಎಪಿಲಿಂದ ಎ ಕ್ಯೂ ಪಾದ ನೋಡಿದಷ್ಟು 45 degrees ಅಂತ ತಿಳಿದು ಡೈಗ್ರಾಮ್ ಮಕ್ಕಳು ಕ್ಲಿಯರ್ ಅಂತ ಡೈಗ್ರಾಮ್ ನೀಟ್ ಹಾಕೋಣ ನಿಲ್ಲಕ್ ಮುಗ್ದಂಗ ಇದೆಷ್ಟು ಮೀಟರ್ ಹೈಟ್ ಇದ್ದೈತಿ ಕಟ್ಟಡ 20 meters ಕಟ್ಟಡ ಐತಿ ಹೌದಾ ನಮ್ಗೆ ಏನ್ ಕಂಡಿದೆ ಅಂದ್ರ ಹೈಟ್ ಆಫ್ ದ ಟವರ್ ಹೈಟ್ ಆಫ್ ದ ಟವರ್ ಯಾವ್ದು ಕ್ಯೂಆರ್ ಗೋಪುರದ ಎತ್ತರವನ್ನ ಕಂಡಿಡಿ ಅಂತ ನಮಗ್ ಇದು ಬೇಕಪ್ಪ ಅಂದ್ರ ಟೋಟಲ್ ನಮಗ ಇದನ್ ಕಂಡಿಡಿಯಕ್ಕೆ ಇದು ತ್ರಿಭುಜ ನೋಡ್ರಿ ಎ ಕ್ಯೂ ಆರ್ ಲಂಬಕೋನ ತ್ರಿಭುಜನ ಅಲ್ಲ ಹೌದು ಹಾಗಾಗಿ ನಾವ್ ಯಾವ ತ್ರಿಭುಜವನ್ನು ಬಳಸ್ಬೇಕಪ್ಪ ಅಂದ್ರ ಎ ಪಿ ಕ್ಯೂ ಬಳಸಬಹುದು ಎ ಪಿ ಆರ್ ಬಳಸಬಹುದು ಎ ಪಿ ಆರ್ ಆಗ ನಮ್ಗ ಪಿ ಆರ್ ಗೊತ್ತಾಗತ್ತಪ್ಪ ಅಂದ್ರ ಇದನ್ ಕೆಳಗಿನ ಕಳಿತೀವಿ ಮ್ಯಾಗಿಂದು ಹೈಟ್ ಸಿಗತ್ತ ನಮ್ಮ ಪಿ ಆರ್ ಗೊತ್ತಪ್ಪನ ಇಲ್ಲ ಎ ಪಿ ಆರ್ ಒಳಗ ವಿಕರ್ಣ ಅಥವಾ ಪಾರ್ಶ್ವಭಾವ ಗೊತ್ತಿತ್ತಂದ್ರೆ ಈ ಪಿ ಆರ್ ಗೊತ್ತಕ್ಕಿತ್ತಲ್ಲ ಹೌದಲ್ಲ ಎ ಪಿ ಆರ್ ಒಳಗಡೆ ಏನ್ ಇಲ್ಲಿಂದ ನೋಡ್ರಿ ಕೊಟ್ಟಿರ್ತಕ್ಕಂತ ಡಯಾಗ್ರಾಮ್ ಒಳಗ ನಮ್ಗೇನು ಈ ಕಟ್ಟಡದ ಮೇಲೆ ಗೋಪುರ ಐತಿ ಅಂದ್ರೆ ಟವರ್ ಐತಿ ಹೌದಾ ಆ ಗೋಪುರದ ಹೈಟ್ ಅನ್ನ ಕಂಡಿರ್ಬೇಕಂದ್ರೆ ಕ್ಯೂ ಆರ್ ಕಂಡಿರ್ತಿಲ್ಲ ಈಗ ಕ್ಯೂ ಆರ್ ಕಂಡಿರ್ಬೇಕಂದ್ರೆ ನಮ್ಗೆ ಪೂರ್ತಿ ಪಿ ಆರ್ ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ ಎಷ್ಟಿತ್ತ ಅನ್ನೋದು ಗೊತ್ತಿರ್ಬೇಕು ಹೌದಾ ಸೊ ಟೋಟಲ್ ಗೊತ್ತಕ್ಕನ ಇಲ್ಲ ನೋಡ್ರಿ ಇನ್ನೊಂದು ಟೋಟಲ್ ಗೊತ್ತಾಗ್ಬೇಕು ಟೋಟಲ್ ಇದು ಪಿ ಆರ್ ಯಾವ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದು ಎ ಪಿ ಆರ್ ಸಂಬಂಧಪಟ್ಟಿದ್ದು ಎ ಪಿ ಆರ್ ಒಳಗೆ ಯಾವ್ದ್ರ ಒಂದು ಬಾಹು ಗೊತ್ತಿತ್ತಪ್ಪ ಅಂದ್ರೆ ಯಾವ್ದ್ರ ಒಂದು ಬಾಹು ಗೊತ್ತಿತ್ತಂದ್ರ ಎ ಪಿ ಆರ್ ತ್ರಿಭುಜ ಒಳಗ ಥೀಟಾ ಎಷ್ಟೈತಿ ಥೀಟಾ ಎ ಪಿ ಆರ್ 60 degrees ಬಳಸಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅನ್ನು ಬಳಸಿ ಯಾವ್ದಾದ್ರು ಒಂದ್ ಬಾಹು ಕೊಟ್ಟಿರಿ ಇನ್ನೊಂದು ಕಂಡಿಡಬಹುದು ನೋಡ್ರಿ ಈಗ ಎ ಆರ್ ಕೊಟ್ಟಾರನ ಎ ಪಿ ಕೊಟ್ಟಾರನ ಪಿ ಆರ್ ಕೊಟ್ಟಾನು ಇಲ್ಲ ಮೂರು ಕೊಟ್ಟಿಲ್ಲ ಹಂಗಾರ ಆ ತ್ರಿಭುಜ ಫಸ್ಟ್ ನಾವು ಮಾಡಕ್ ಹೋದ್ರ ಲೆಕ್ಕ ಬರುದಿಲ್ಲ ಕಣ್ಣದ ಕ್ಲಿಯರ್ ಆಗ್ತದೆ ನೆಕ್ಸ್ಟ್ ಎ ಪಿ ಬೇಕಪ್ಪ ಅಂದ್ರೆ ಹಂಗಾರ ಎ ಪಿ ಬೇಕಲ್ಲ ಎ ಪಿ ಅನ್ನೋದು ಎ ಪಿ ಒಳಗ ಬರ್ತಲ್ಲ ಎ ಪಿ ಲಂಬಕೋನ ತ್ರಿಭುಜ ಅಲ್ಲ ಹೌದ ಇಟ್ಸ್ ರೈಟ್ ಆಂಗಲ್ ಹೌದ ಸ್ಟ್ರೇಟ್ ಆಗಿರ್ತದ ಗೋಪುರ ನಾವು ಹೆಂಗ ಮನಿ ಹೆಂಗ್ ಕಟ್ತೇವ ಬಿಲ್ಡಿಂಗ್ ಹಿಂಗ ಕಟ್ತದೆ ಸ್ಟ್ರೇಟ್ ಹೌದ ಸೊ ಹಾಗಾಗಿ ಗೊತ್ತಿರಲಿ ಸೊ ಇಟ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್ ಎ ಪಿ ಕ್ಯೂ ಒಳಗ ಒಂದು ಅಭಿಮುಖ ಬಾವು ಕೊಟ್ಟಲ್ಲ ಹಂಗಾರೆ ಇದು ಕಂಡಿಡಬೋದ ಇದು ಕಂಡಿಡಿಯೋದು ಫಸ್ಟ್ ಎ ಪಿ ಕ್ಯೂ ಒಳಗ ಇದನ್ ಕಂಡಿಡಿದ್ಮೇಲೆ ಇದು ಸಿಕ್ತಪ್ಪ ಅಂದ್ರ ಪಿ ಆರ್ ಕಂಡಿಡಿಯೋ ಪಿ ಆರ್ ಒಳಗ ಪಿ ಕ್ಯೂ ಕಳೆದ್ರ ಕ್ಯೂ ಆರ್ ಫಸ್ಟ್ ನಾವೇನ್ ತ್ರಿಭುಜ ಎ ಪಿ ಎ ಪಿ ಕ್ಯೂ ನಲ್ಲಿ ಏನದ ಇದು ಅಭಿಮುಖ ಇದು ಪಾರ್ಶ್ವ ಯಾವ ಟ್ರಿಗೊನೋಮೆಟ್ರಿ ಫಂಕ್ಷನ್ ಯೂಸ್ ಮಾಡಿದ್ರಿ ಭಾಗ ನೋಡಿದ್ವಿ ಯಾವ್ದು ಟವರಿನ ಪಾದವನ್ನ ನೋಡಿದ್ವಿ ಓಕೆ ನಾವು 45 degrees ದಟ್ಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಎ ಪಿ ಒಪ್ಪಿ ವಾಟ್ ಇಸ್ ಟೆನ್ 45 ಟೆನ್ 45 ಅಂದ್ರೆ ಒಂದೇ ಕ್ವಾಡ್ 45 ಅಂದ್ರೆ ಒಂದೇ ಎರಡು ಒಂದು ಪಿ ಕ್ಯೂ ಇಸ್ 20 ಡಿವೈಡೆಡ್ ಬೈ ಎ ಪಿ ಎ ಪಿ ಚಪ್ಪನ್ ಎ ಪಿ ಇಂಟು ಒನ್ ಎ ಪಿ ಅಪ್ಪಿ ಏನ್ ಮಾಡ್ಬೇಕಂತ ಅಪ್ಪಿ ಇಸ್ ಕೊಟ್ಟು ಅಪ್ಪಿ ಇಸ್ ಕೊಟ್ಟು 20 meters ಓಕೆನಾ ಈಗ ಪಪ್ಪಿ ಚುಕ್ಕಿ ಕೊಟ್ಟರ 20 meters ಏನ್ ಕಟ್ಟಿದ್ರು ನಾವು ಕ್ಯೂ ಆರ್
ಮ್ಯಾಟ್ರಿಕ್ಸ್ ಕಂಡಿಡಿಬೇಕಲ್ಲ ಕ್ಯೂ ಆರ್ ಕ್ಯೂ ಆರ್ ಕಂಡಿಡಿಯಕ ಪೂರ್ತಿ ಏನ್ ಬೇಕು ನಮ್ಗೆ ಪಿ ಆರ್ ಬೇಕಲ್ಲ ಪಿ ಆರ್ ಕಂಡಿಡಿಯಕ ಯಾವ ತ್ರಿಭುಜ ಯೂಸ್ ಮಾಡೋಣ ರೀ ಎ ತ್ರಿಭುಜ ಎ ಪಿ ಆರ್ ಅಲ್ಲಿ ಯಾವ ತೀಟಗಳು ಅಂದ್ರೆ ಎ ಪಿ ಆರ್ ಮ್ಯಾಟ್ರಿಕ್ಸ್ ಇದು ಪಾರ್ಶ್ವ ಪಾರ್ಶ್ವ ಗೊತ್ತಾಗತ್ತೆ ಈಗ ಹೇಳಿ ಪಾರ್ಶ್ವ ಟ್ವೆಂಟಿ ನೆನ್ ಕಡ್ಕೋರಿ ಒಂದ್ ಸೆಕೆಂಡ್ ಟ್ಯಾನ್ ಫಾರ್ಟಿ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಇಸ್ಕಲ್ ಟು ಅಭಿಮುಖ ಯಾವುದು ಪಿ ಆರ್ ಡಿವೈಡೆಡ್ ಬೈ ಪಾರ್ಶ್ವ ಎಪಿ ಟ್ಯಾನ್ ಸಿಕ್ಸ್ಟಿ ಅಂದ್ರೆ ಎಷ್ಟದ ಟ್ಯಾನ್ ಸಿಕ್ಸ್ಟಿ ರೂಟ್ ಆಫ್ ತ್ರೀ ಇಸ್ಕಲ್ ಟು ಪಿ ಆರ್ ಅಂದ್ರ ಪಿ ಆರ್ ಪಿ ಆರ್ ಡಿವೈಡೆಡ್ ಬೈ ಎಪಿ ಅಂದ್ರ ಟ್ವೆಂಟಿ ಟ್ವೆಂಟಿ ಚೆತ್ತೊಂಬರಿ ನಾವ್ ಎಪಿ ಕಂಡಿಡಿಯಲ್ಲ ನಾವ್ ಕಂಡಿಡಿಯೇನು ಎಪಿ ಎಪಿ ಸಾರಿ ಪಿ ಆರ್ ಎಲ್ಲಿಬೇಕು ಪಿ ಆರ್ ಕಂಡಿಡಿಯಪ್ಪ ಅಂದ್ರ ಅದು ಮೇಲ್ಗಡೆ ಇದೆಯಲ್ಲ ಅಂಶ ಪಿ ಆರ್ ಅಂಶದೊಳಗೆ ಸೊ ಪಿ ಆರ್ ಈ ಕಡೆ ಈ ಪಿ ಆರ್ ಯಾವ್ದು ಕಂಡಿಡಿಯ ಕೊಂಡಿರ್ತೀವಲ್ಲ ಅದು ಯಾವಾಗ್ಲೂ ಎದುರಾಗ ಇರ್ಬೇಕು ಅಂಶದೊಳಗೆ ಮೇಲ್ಗಡೆ ಇರುವಂತ ನೋಡ್ಕೋಬೇಕು ಅದಕ್ಕೆ ಬಗನ ಕೆಳಗ್ ಡಿನೋಮಿನೇಟರ್ ನೋಡಿ ನಿನಗೆ ಎಪಿ ಕೆಳಗಿತ್ತು ಅದ ಅದ್ರ ಸಲಕ್ಕೆ ಈ ಕಡೆ ತಂದೆ ನಾನು ಅರ್ಥ ಆಗ್ತದ ಈಗ ಇದು ಕೆಳಗೈತೆ ಪಿ ಆರ್ ಅನ್ನೋದು ಮ್ಯಾಲೆ ಹಂಗೈತ್ಬಿಡಿ ಉಳ್ಕೆದ್ವಿ ಚೆಕ್ ತಗೊಂಡು ಇಲ್ಲಿ ರೂಟ್ ತ್ರೀ ಅದ ಇಪ್ಪತ್ತು ಚೆಕ್ ಅಂದ್ರ ಇಪ್ಪತ್ತು ಇಂಟು ರೂಟ್ ತ್ರೀ ಯಾವಾಗ್ಲೂ ಪೂರ್ಣ ಸಂಖ್ಯೆಗಳನ್ನ ಫಸ್ಟ್ ಬರಿಬೇಕು ಆಮೇಲೆ ಅಭಾಗರದ ಸಂಖ್ಯೆಗಳನ್ನ ಬರಿಬೇಕು ಅಂದ್ರೆ ರೂಟ್ ಒಳಗಿರುವಂತ ಸಂಖ್ಯೆಗಳನ್ನ ಬರಿಬೇಕು ಸೊ ದೇರ್ಫೋರ್ ಪಿ ಆರ್ ಈಸ್ಕ್ವಲ್ ಟು ಇಪ್ಪತ್ತು ಇಂಟು ರೂಟ್ ಆಫ್ ತ್ರೀ ಮೀಟರ್ ಇಪ್ಪತ್ತು ರೂಟ್ ಆಫ್ ತ್ರೀ ಮೀಟರ್ ನಮ್ಗೆ ಏನ್ ಬೇಕಿನ ಪಿ ಆರ್ ಬೇಕಾ ಕ್ಯೂ ಆರ್ ಬೇಕಾ ಕ್ಯೂ ಆರ್ ಬೇಕು ದೇರ್ಫೋರ್ ಕ್ಯೂ ಆರ್ ಈಸ್ಕ್ವಲ್ ಟು ವಾಟ್ ಪೂರ್ತಿ ಪಿ ಆರ್ ಒಳಗ ಪೂರ್ತಿ ಪಿ ಆರ್ ಒಳಗ ಏನ್ ಕಳಿಬೇಕು ಪಿಕ್ಯೂನ್ನ ಕಳಿಬೇಕು ಸೊ ದಟ್ಸ್ ಈಕ್ವಲ್ ಟು ಕ್ಯೂ ಆರ್ ಈಸ್ಕ್ವಲ್ ಟು ಇಪ್ಪತ್ತು ರೂಟ್ ಆಫ್ ತ್ರೀ ಮೈನಸ್ ಇಪ್ಪತ್ತು ಇಪ್ಪತ್ತು ರೂಟ್ ಆಫ್ ತ್ರೀ ಮೈನಸ್ ಪಿಕ್ಯೂ ಅಂದ್ರೆ ಇಪ್ಪತ್ತು ಸೊ ಇದ್ರ ಕಾಮನ್ ಯಾವುದು ಟ್ವೆಂಟಿ ಇಸ್ ದ ಕಾಮನ್ ಒನ್ ಮೈನಸ್ ರೂಟ್ ತ್ರೀ ಇಪ್ಪತ್ತಂದ್ರೆ ಸಾರಿ ರೂಟ್ ತ್ರೀ ಮೈನಸ್ ಒನ್ ಮೀಟರ್ ಗಳು ಯಾವ್ದು ಕ್ಯೂ ಆರ್ ಆ ಒಂದು ಕಟ್ಟಡದ ಉದ್ದ ಇಪ್ಪತ್ತು ಇಂಟು ರೂಟ್ ಆಫ್ ತ್ರೀ ಮೈನಸ್ ಒಂದು ಮೀಟರ್ ಗಳು ಅಂತ ಇದನ್ನ ಬಂದಿರ್ಬೋದು ಆನ್ಸರ್ ಇದಾರ ಬಂದಿರ್ಬೋದು ಯಾವ್ದು ಬಂದದ ಸರ್ ಕಂಡಿಡಿಯೋಣ ಅರ್ಥ ಆಗ್ತದೆ ಬರ್ಕೊಡಿ ಆ ಸ್ಟ್ಯಾಚು ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಟಾಲ್ ಸ್ಟ್ಯಾಚು ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಟಾಲ್ ಸ್ಟ್ಯಾಂಡ್ಸ್ ಆನ್ ದ ಟಾಪ್ ಆಫ್ ಎ ಪೆಡೆಸ್ಟಾಲ್ ಫ್ರಮ್ ಎ ಪಾಯಿಂಟ್ ಆನ್ ದ ಗ್ರೌಂಡ್ ದ ಆಂಗಲ್ ಆಫ್ ಎಲಿವೇಷನ್ ಆಫ್ ದ ಟಾಪ್ ಆಫ್ ದ ಸ್ಟ್ಯಾಚು ಈಸ್ ಸಿಕ್ಸ್ಟಿ ಡಿಗ್ರಿ ಅಂಡ್ ಫ್ರಮ್ ದ ಸೇಮ್ ಪಾಯಿಂಟ್ ದ ಆಂಗಲ್ ಆಫ್ ಎಲಿವೇಷನ್ ಆಫ್ ದ ಟಾಪ್ ಆಫ್ ದ ಪೆಡೆಸ್ಟಲ್ ಈಸ್ 45 ಡಿಗ್ರಿ ಫೈಂಡ್ ದ ಹೈಟ್ ಆಫ್ ದ ಪೆಡೆಸ್ಟಲ್ ಫೈಂಡ್ ದ ಹೈಟ್ ಆಫ್ ದ ಪೆಡೆಸ್ಟಲ್ ಏನ್ ಕೇಳಿ ಬಹಳ ಸಿಂಪಲ್ ಅಲ್ಲ ಸ್ಟ್ಯಾಚು ಆಫ್ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಟಾಲ್ ಅಂದ್ರೆ ಒಂದು ಪಾಯಿಂಟ್ ಆರು ಮೀಟರ್ ಎತ್ತರದ ಒಂದು ಮೂರ್ತಿ ಅದ ಪ್ರತಿಮೆ ಅಥವಾ ಪೀಠ ಪೀಠ ಅಂದ್ರೆ ಸರ್ಕಲ್ ನಿಲ್ಲಿಸ್ತಲ್ಲ ಅಂಬೇಡ್ಕರ್ದು ಅಂಬೇಡ್ಕರ್ದಿರ್ಬೋದು ಅಥವಾ ಯಾವ್ದೋ ಒಬ್ಬ ವ್ಯಕ್ತಿನ ಕಂಚಿ ಪ್ರತಿ ಕಂಚಿನ ಪ್ರತಿಮೆ ಹೊಟ್ಟಿ ಸರ್ ನಿಮ್ಗೆ ಕನ್ನಡದವ್ರು ನೀಟ್ ಆಗಿರುತ್ತೆ ಅಂತ ನೋಡ್ರಿ ವಿಚ್ವನ್ ಹೇಳ್ತಲ್ಲ ಒನ್ ಪಾಯಿಂಟ್ ಸಿಕ್ಸ್ ಮೀಟರ್ ಎತ್ತರದ ಒಂದು ಪ್ರತಿಮೆಯನ್ನ ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ ಒಂದು ಪೀಠ ಪೆಡೆಸ್ಟಲ್ ಅಂದ್ರೆ ಒಂದು ಪೀಠ ದಟ್ ಈಸ್ ಸ್ಟ್ಯಾಚು ಅಂದ್ರೆ ಪ್ರತಿಮೆ ಆಗ್ತದೆ ಇಲ್ಲಿ ಪ್ರತಿಮೆಗಳು ಇರ್ತಾವ ವಿಗ್ರಹಗಳು ಸೊ ಅದನ್ನ ಒಂದು ಪೀಠ ಅಂದ್ರೆ ಒಂದಿಷ್ಟು ಎತ್ತರ ಬಾಳಿ ಕಟ್ಟಿರ್ತಾರೆ ಹೌದಾ ಎಲ್ಲ ನೋಡಿ ನೀವು ಈಗ ಧ್ವಜಸ್ತಂಭ ಒಂದ್ ಕಟ್ಟಿ ಕಟ್ಟಿರ್ತಾರ ಸೊ ಅದಕ್ಕೆ ನಾವು ಪೀಠ ಅಂತ ಕರಿತೀವಿ ಪೆಡೆಸ್ಟಲ್ ಅಂತ ಕರಿತೀವಿ ಅರ್ಥ ಆಗ್ತದೆ ಸೊ ಅದು ಒಂದು ಪೆಡೆಸ್ಟಲ್ ಎ ಬಿ ಅನ್ನೋದು ಇದ್ರ ಮೇಲೆ ಏನಿದೆ ಒಂದು ಸ್ಟ್ಯಾಚು ಇದೆ ಏನೈತಿ ಸ್ಟ್ಯಾಚು ಅದಕ್ಕೆ ನಾವೇನ್ ಕರಿತೀನಿ ಬಿಕ್ಯೂ ಅಂತ ಕರಿತೀನಿ ಏನ್ ಕರಿತೀನಿ ಬಿಕ್ಯೂ ಬಿಕ್ಯೂ ಅನ್ನೋದು ಏನಿದು ಸ್ಟ್ಯಾಚು ಅದ್ರ ಕೆಳಗಿರುವಂತ ಪೀಠ ಅಂದ್ರೆ ಒಂದು ಒಂದಿಷ್ಟು ಎತ್ತರ ಕಟ್ಟಡ ಕಟ್ಟಿರ್ತಾರಲ್ಲ ಕಂಪೌಂಡ್ ತರಗಟ್ಟೆ ಅದ್ರ ಮ್ಯಾಗ ಏನೋ ಮೂರ್ತಿ ಕೂರಿಸಿದ್ರೆ ನೀವು ಯಾವ ಸರ್ಕಲ್ ಏನಾದ್ರು ನೋಡ್ಬೇಕಲ್ಲ ನೋಡಿಲ್ಲ ಇಷ್ಟು ಹೈಟ್ ಮಾಡಿ ಅದ್ರ ಮ್ಯಾಗ ಬಸವಣ್ಣನ ಸರ್ಕಲ್ ಅಥವಾ ಚೆನ್ನಮ್ಮನ ಸರ್ಕಲ್ ಯಾವ್ದೋ ಒಂದು ಮೂರ್ತಿಯನ್ನು ಕುಂದರ್ಸಿ ಕುದ್ರಿ ಆ ತರ ಮಾಡಿರ್ತಾರೆ ಸೊ ಇಲ್ಲೇ ತರ ಅದೇ ಇಲ್ಲೂ ಸಹಿತ ಅದೇ ತರ ಮಾಡಿದಾರ ಸೊ ಅವಾಗ ಏನಾಗ್ತದೆ ನೋಡ್ರಿ ನೆಲದ ಮೇಲೆ ಒಂದು ಬಿಂದುವಿನಿಂದ ನೆಲದ ಮೇಲೆ ಒಂದು ಬಿಂದು ಈ ಕಡೆ ಗುರುತಿಸ್ರಿ ಈ ಕಡೆ ಗುರುತಿಸ್ ಯಾವ ಕಡೆ ಗುರುತಿಸ್ಬೋದು ನಿಮ್ ಇಷ್ಟ ಅರ್ಥ ಆಗ್ತದೆ ಸೊ ನಾ ಈ ಕಡೆ ಗುರುತಿಸ್ತೀನಿ ಫಾರ್ ದಿಸ್ ಇಲ್ಲಿ ನಾ ಏನ್ ಕರಿತೀನಿ ಡಿ ಅಂತ ಕರಿತೀನಿ ಏನ್ ಕರಿತೀನಿ ಡಿ ನಿಮ್ಗೆ ಇಷ್ಟ ಬಂದಂತ ಲೆಟರ್ಗಳನ್ನ ಡಿನೋಟ್ ಮಾಡ್ಬೋದು ಈ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿ ಪ್ರತಿಮೆಯ ಮೇಲ್ತುದಿ ಅಂದ್ರೆ ಯಾವುದು ಕ್ಯೂ ಕ್ಯೂ ಸೊ ಅದನ್ನ ನೋಡಿದಾಗ ಅವ್ನು ಆಕ್ಚುಲಿ ಹೆಂಗ್ ನೋಡ್ತಿರ್ತಾನೆ ಕೆಳಗ್ ನೋಡ್ತಾ ಇರ್ತಾನೆ ಯಾವ ಕಡೆ ಆ ಪೀಠದ ಕೆಳಗೆ ಹಿಂಗಾಗಿರ್ತಾರ ಹಿಂಗ್ ನೆಲಕ್ ನೋಡ್ತಾ ಇರ್ತಾರ ಯಾರೇ ನಿಂತಿರ್ಲಿ ಅವಾಗ ಅವನು
ಪ್ರತಿಮೆಯ ಮೇಲ್ತುದಿಯನ್ನ ನೋಡಿದಾಗ ಉಂಟಾದಂತ ಉನ್ನತ ಕೋನ ಎಷ್ಟಿದೆ? 60 ಡಿಗ್ರಿ. ಓಕೆ, ನೆಲದ ಮೇಲೆ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಗೆ, ಪ್ರತಿಮೆಯ ಮೇಲ್ತುದಿಗೆ ಉಂಟಾದಂತ ಕೋನ ಎಷ್ಟು? 60 ಡಿಗ್ರಿ. 60 ಡಿಗ್ರಿ. ಅದೇ ರೀತಿ ಈಗ 60 ಡಿಗ್ರಿ ಗೊತ್ತಿರಲಿ, ಹಿಂಗಾಗುದು 60 ಡಿಗ್ರಿ ಕಾನ್ಸೆಪ್ಟ್. ನೆಕ್ಸ್ಟ್, ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿ, ಪೀಠದ ಮೇಲ್ತುದಿ ಅಂದ್ರೆ ಅದು ಬಿ, ಅದನ್ನು ನೋಡಿದಾಗ ಉಂಟಾದಂತ ಉನ್ನತ ಕೋನ. ನಿಮ್ ಕತ್ತೆ ನೋಡಿದಾಗ ಉನ್ನತ ಕೋನಗಳಿಲ್ಲ, ಕತ್ ಮ್ಯಾಕೆ ನೋಡ್ತಾರಲ್ಲ. ಸೊ ಎಲ್ಲೋ ಆಂಗಲ್ ಆಫ್ ಎಲಿವೇಶನ್, ಆಂಗಲ್ ಆಫ್ ಎಲಿವೇಶನ್, ಉನ್ನತ ಕೋನಗಳು. ಸೊ ಪೀಠದ ಮೇಲ್ತುದಿಯನ್ನು ನೋಡಿದಾಗ ಉಂಟಾಗುವಂತ ಕೋನಕ್ಕೆ ಇದನ್ನ ಎಷ್ಟಿ, ಇದನ್ನ ಕ್ಯೂ ನೋಡಿದಾಗ ಎಷ್ಟಾಗಿತ್ತು? 60 ಡಿಗ್ರಿ. ಹಿಂಗ್ ಬರಲಿಲ್ಲ, ಇಟ್ ಈಸ್ 60 ಡಿಗ್ರಿ. ಇದು ಇಷ್ಟಾದ್ರ 45. ಹಾಗಾದ್ರೆ ಪೀಠದ ಎತ್ತರವನ್ನ ಕಂಡುಹಿಡಿಯಿರಿ. ಓಕೆನಾ? ಆ ಪ್ರತಿಮೆಯ ಹೈಟ್ ಎಷ್ಟೈತಿ? 1.6 meters ಐತಿ. ಹೌದಾ? ಸ್ಟ್ಯಾಚ್ಯೂ ದ ಹೈಟ್ ಆಫ್ ದ ಸ್ಟ್ಯಾಚ್ಯೂ ಇಸ್ 1.6 meters. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಲೆಂತ್ ಆರ್ ಹೈಟ್ ಆಫ್ ದ ಪೆಡೆಸ್ಟಲ್. ಪೆಡೆಸ್ಟಲ್ ಅಂದ್ರೇನು? ಪೀಠ. ಆ ಒಂದು ಪೀಠದ ಎತ್ತರವನ್ನ ಅಂದ್ರೆ ಯಾವುದು? ಎಬಿ. ಇದರ ಎತ್ತರವನ್ನ ನಾವು ಕಂಡುಹಿಡಿಯಬೇಕು. ಗೊತ್ತಾಯ್ತಾ ನಮಗ? ಸೊ ವಿ ಕಾಲ್ ಇಟ್ ಆಸ್ ಎಕ್ಸ್. ಏನ್ ಕರ್ತೀನಿ? ನೋಡ್ರಿ, ಇದು ಡಿ ಎ ಬಿ ಒಳಗ, ಡಿ ಎ ಬಿ ಒಳಗ ಯಾವ ಪೀಠ ಅದ? 45. ಟ್ಯಾನ್ 45 ಅಂದ್ರ ಅಭಿಮಾನ ಸೇಮ್ ಇರುತ್ತ, ಪಾರ್ಶ್ವನು ಸೇಮ್ ಇರುತ್ತೆ. ಯಾಕೆ ಹೇಳಿ? ಟ್ಯಾನ್ 45 = 1. ಅವಾಗ ಅಭಿಮುಖ ಬೈ ಪಾರ್ಶ್ವಿಸ್ಕೊಂಡು 1 ಅಂದ್ರ ಈ ಕೆಳಗಿರುವಂತ ಪಾರ್ಶ್ವ ಬಂದು 1 ಕ್ಕಿಂತ ಆಗುತ್ತೆ. ಪಾರ್ಶ್ವ ಒಂದೇ ಪಾರ್ಶ್ವ, ಪಾರ್ಶ್ವಿಸ್ಕೊಂಡು ಅಭಿಮುಖ. ಹೌದಾ? ಏನು ಟ್ಯಾನ್ 45 = ಬಿ ಎ ಬೈ ಎ ಡಿ ಆಗುತ್ತ? ಬಿ ಎ ಬೈ ಎ ಡಿ. ಬಿ ಎ ಬೈ ಎ ಡಿ ಇಸ್ಕೊಂಡು ಟ್ಯಾನ್ 45 ಎಷ್ಟಾಗ್ತದೆ? ಬಿ ಎ ಬೈ ಎ ಡಿ ಇಸ್ಕೊಂಡು 1 ಅಂದ್ರ ಬಿ ಎ ಅಂದ್ರೆ ಒಂದೇ. ಎರಡು ಪದಗಳನ್ನ ಮುಗಿಸಿರುವ 1 ಬರ್ತಾನೆ, 2 ಸೇರಿರೋಗಿಲ್ಲ. 10/10 ಮಾಡಿದಾಗ 10/10 ಮಾಡಿದ್ರೆ ಮಾತ್ರ 1 ಬರುತ್ತಲ್ಲ, 5/5 ಮಾಡಿದ್ರೆ ಮಾತ್ರ 1 ಬರುತ್ತಲ್ಲ. ಸಮಥಿಂಗ್ ಬೈ ಸಮಥಿಂಗ್ ಸೇಮ್ ಇರಬೇಕು. ಹೌದಾ? ಸೊ ಹಾಗಾಗಿ ಟ್ಯಾನ್ 45 ಇತ್ತಂದ್ರ ಅಲ್ಲಿ ಅಭಿಮುಖ ಮತ್ತು ಪಾರ್ಶ್ವ ಯಾವಾಗ ಸೇಮ್ ಇರುತ್ತೆ? ಸೇಮ್ ಇಲ್ಲ. ನಾವು ಅದನ್ನ ಬಳಕೆ ಮಾಡಿ ಕಂಡಿದ್ದೇವೆ. ಹ್ಯಾಂಗ ಈಗ ನೋಡ್ರಿ, ನಾವೇನ್ ಕಂಡಿರ್ಬೇಕು? ಎಷ್ಟು ಬೇರೆ ಕಂಡಿರ್ಬೇಕಿಲ್ಲ? ಇಫ್ ಇಟ್ ಇಸ್ ಎಕ್ಸ್, ನಮ್ಗೆ ಇದು ಗೊತ್ತಾಯ್ತಾನ? ಅದು ಮೊದಲು ಕಂಡಿಡಿ. ಟ್ಯಾನ್ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ ಇಸ್ ಕೊಟ್ಟು ಆಟ್ ಏನಾಗುತ್ತ? ಅಭಿಮುಖ ಎ ಬಿ ಡಿವೈಡೆಡ್ ಬೈ ಪಾರ್ಶ್ವ ಡಿ ಎ. ಇಂಟು ಎಡಿ ಚಂದ್ರ ಇಂಟು ಆಗ್ಬೇಕು. ನಮ್ಗೆ ಏನ್ ಬೇಕು? ಇದು ಹೈಟ್ ಬೇಕಿಲ್ಲ, ಸಾರಿ ಇದು ಎಕ್ಸ್ ಬೇಕಿಲ್ಲ. ಎಕ್ಸ್ ಬೇಕಂದ್ರೆ ನಮ್ಗೆ ಇದಾರ ಬೇಕಲ್ಲ ಪೂರ್ತಿ. ಇದು ಪೂರ್ತಿ ಗೊತ್ತಾಗ್ತಂದ್ರೆ ಇದು ಪೂರ್ತಿ ಗೊತ್ತಾಗುತ್ತಾ? ಹೌದಾ? ಇದು ಪೂರ್ತಿ ಗೊತ್ತಾಗ ನಮ್ಗೆ ಇಲ್ಲ. ಪೂರ್ತಿ ಗೊತ್ತಿತ್ತಂದ್ರೆ ನಾವು 1.6 meters ಕಳೀತಿದ್ವಿ. ಹೌದಾ? ಅದ್ ಪೂರ್ತಿ ಗೊತ್ತಿದ್ದ ನಮ್ಗ ಏನ್ ಕ್ಯೂ. ಹಾಗಾಗಿ ನಾನು ಏನ್ ಕಂಡಿಯ ಬಂತಿ ಮದ್ದ ಎಡಿ ಪಾರ್ಶ್ವ ಕಂಡಿಡಿದ್ರ ಎ ಕ್ಯೂ ಅಭಿಮುಖ ಸಿಗುತ್ತ. ಅಭಿಮುಖ ಸಿಕ್ಕ 1.6 ಕಳೆದಪ್ಪ ಅಂದ್ರ ಕೆಳಗಿರುವಂತ ಎ ಬಿ ಅಥವಾ ಬಿ ಎ ಸಿಗತ್ತೆ. ಓಕೆ, ಸೊ 1 × AD ಇಸ್ ಪಟ್ಟು ಎ ಬಿ ಅಂದ್ರೆ ನೋಡ ಎಷ್ಟನ ಎಡಿ ಎಡಿ ಅಂದ್ರ ಗೊತ್ತಿಲ್ಲ. 1 × AD ಎಡಿ 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 ಇಸ್ಕೊಂಡು ಏನಾಯ್ತು? ಸಿಗ್ತಲ್ಲ. ಈಗ ಯಾವ್ದು ಬಳಸ್ಬೇಕು? ಟ್ಯಾನ್ 60. ಟ್ಯಾನ್ 60 ಡಿಗ್ರಿ ಕೊಟ್ಟು ಅಭಿಮುಖ ಯಾವ್ದು? ಎ ಕ್ಯೂ. ಎ ಕ್ಯೂ ಡಿವೈಡೆಡ್ ಬೈ ಬಿ ಎ ಡಿ ಅಥವಾ ಟ್ಯಾನ್ 60 ಬರ್ತದ ರೂಟ್ ಆಫ್ 3 ಇಸ್ ಇಕ್ವಲ್ ಟು ಎ ಕ್ಯೂ ಅಂದ್ರ ಡಿವೈಡೆಡ್ ಬೈ ಎಡಿ ಅಂದ್ರ ಎಕ್ಸ್. ಹೌದಾ? ಈ ಎಕ್ಸ್ ಇದ್ ಬಂದ್ ಏನ್ ಮಾಡಿದ್ರಿ? ಎಂಟು ಮಾಡಿದ್ರೆ ಎಕ್ಸ್ ಇಂಟು √3 √3 ಇಸ್ ಇಕ್ವಲ್ ಟು ಎಕ್ಸ್ ಪ್ಲಸ್ 1.6. ನಾವ್ ಏನ್ ಕಂಡಿಡಿಬೇಕು ಈಗ? ಎಕ್ಸ್ ಕಂಡಿರೋದಿಲ್ಲ, ಹಂಗಾರೆ ಎಕ್ಸ್ ಗಳನ್ನ ಒಂದ್ ಕಡೆ ಮಾಡೋದ್ರಿ, ಉಳಿಕೆದು ಒಂದ್ ಕಡೆ. ಎಕ್ಸ್ ಅಂತ ಯಾವ್ದು ನೋಡ್ರಿ? ಈ ಒಂದ್ ಎಕ್ಸ್ ಇಲ್ಲೇ ಇಟ್ಕೋತೀನಿ. ಹೌದಾ? ಅಥವಾ √3 ಎಕ್ಸ್ ಇಲ್ಲೈತ್ಯಾ?
ಪ್ಲಸ್ ಎಕ್ಸ್ ಇಚ್ಚ ಬಂದ್ರ ಇಸ್ ಇಕ್ವಲ್ ಟು ಅಚ್ಕೆ ಏನಾಯ್ತು 1.66 ಹೌದಾ. ಇವೆರಡರ ಕಾಮನ್ ಯಾವುದು ಎಕ್ಸ್. ಎಕ್ಸ್ ಅಲ್ಲಿ ಒಂದೇ ಪದದೊಳಗೆ ಏನಾಯ್ತು ಮೈನಸ್ ಎರಡನೇ ಪದದೊಳಗ ಇಸ್ ಇಕ್ವಲ್ ಟು 1.66 ದೇರ್ ಫೋರ್ ಎಕ್ಸ್ ಇಸ್ ಇಕ್ವಲ್ ಟು 1.6 ಡಿವೈಡೆಡ್ ಬೈ ರೂಟ್ ತ್ರೀ. ಇಂಟು ಐತಿಲ್ಲೋ ರೂಟ್ ತ್ರೀ ಮೈನಸ್ ಒನ್ ಇಂಟು ಇದೆ ಸಂಬಂಧ ಏನಂತ ಭಾಗ ಎಕ್ಸ್ ಇಸ್ ಇಕ್ವಲ್ ಟು 1.6 ಡಿವೈಡೆಡ್ ಬೈ ರೂಟ್ ತ್ರೀ ಮೈನಸ್ ಒಂದು ಮೀಟರ್ಗಳು. ಹಿಂಗ ಕೆಲವೊಮ್ಮೆ ಏನಂತ ನೀವು ಇದನ್ನ ಆಚೆ ಹೋಯ್ತೀರಿ, ಇದನ್ನ ಆಚೆ ಹೋಯ್ತೀರಿ. ಹೆಂಗ ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ನೋಡಿ ತೋರಿಸ್ತೀನಿ ನೋಡ್ರಿ. ಎಕ್ಸ್ ಇಲ್ಲೇ ಇಟ್ಕೋತೀರಿ, ಇದನ್ನ ಇದನ್ನ ಇಚ್ಚಕ್ಕೆ ಬರ್ತದೆ ಪ್ಲಸ್ ರೂಟ್ ತ್ರೀ ಇದ್ದು ಮೈನಸ್ ರೂಟ್ ತ್ರೀ ಇಂಟು ಎಕ್ಸ್ ಆಗ ಆ ಪ್ಲಸ್ 1.6 ಇಚ್ಚಕ್ಕೆ ಬರ್ತದೆ ಏನಂತ ಮೈನಸ್ 1.6. ಅವಾಗ ಕಾಮನ್ ಎಕ್ಸ್ ತೆಗಿತಾರ ಒಂದು ಮೈನಸ್ ರೂಟ್ ತ್ರೀ ಇರ್ತದೆ ಹೌದಾ. ಇಸ್ಕೊಟ್ ಇಚ್ಚಕ್ ಮೈನಸ್ 1.6 ಇಲ್ಲಿ ಎಕ್ಸ್ ಸಮಯ ಇರ್ತದ ಮೈನಸ್ 1.6 ಡಿವೈಡೆಡ್ ಬೈ 1 ರೂಟ್ 3 ಏನಂತ ಡಿವೈಡೆಡ್ ಬೈ ಆಗುತ್ತೆ. ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ಆಫ್ 1.6 ಡಿವೈಡೆಡ್ ಬೈ 1 ರೂಟ್ 3 ಮೀಟರ್ಗಳು. ಹಿಂಗಾರು ಅದನ್ನು ಆಕ್ಚುಲಿ ಮೆಥಡ್ ಅದು ಬೆಟರ್ ಇದನ್ನ ಬಂದ್ರೆ ಮಾರ್ಕ್ಸ್ ಕೊಡ್ಬೇಕು ಅದನ್ನ ಬಂದ್ರೆ ಮಾರ್ಕ್ಸ್ ಕೊಡ್ಬೇಕು. ನಿಮ್ಗೆ ಯಾವ ಕಂಫರ್ಟಬಲ್ ಅನ್ಸುತ್ತೆ ಪಾಸಿಟಿವ್, ಯಾಕಂದ್ರೆ ಯಾವಾಗಲೂ ಕ್ಷೇತ್ರ ಅಂಶದೊಳಗ ಪ್ಲಸ್ ಚಿಹ್ನೆ ಇರಬೇಕು. ಹಂಗಾಗಿ ನೀವು ಹಿಂಗ್ ಬಿಡಿಸಲಾರ ಹಿಂಗ್ ಬಿಡಿಸೋಂತ ಹೋಗಿದ್ರೆ ಅಂದ್ರೆ ನಾವು ಲಾಸ್ಟ್ ಏನ್ ಮಾಡ್ಬೇಕು ಆನ್ಸರ್ ಚೇಂಜ್ ಮಾಡ್ಬೋದು. ಎಕ್ಸ್ ಇಸ್ಕೊಳ್ ಟು ಮೈನಸ್ ಇದ್ದು ಪ್ಲಸ್ ಮಾಡ್ರಿ 1.6 ಆಗುತ್ತ ಹೌದಾ. ಮ್ಯಾಗಿನ ಪ್ಲಸ್ ಮಾಡ್ರಿ ಅಂದ್ರೆ ಮ್ಯಾಗಿನ ಚಿಹ್ನೆ ಚೇಂಜ್ ಮಾಡ್ರಿ ಅಂದ್ರ ಕೆಳಗು ಚಿಹ್ನೆ ಚೇಂಜ್ ಮೈನಸ್ 1 ಇದ್ದು ಪ್ಲಸ್ 1 ಇದ್ದಿದ್ದು ಮೈನಸ್ 1 ಮೈನಸ್ ರೂಟ್ 3 ಇದ್ದಿದ್ರು ಪ್ಲಸ್ ನೋಡ್ರಿ ಅದ್ರಂಗ ಆತರ ಇದು ನೋಡ್ರಿ 1.6 ಡಿವೈಡೆಡ್ ಬೈ ರೂಟ್ 3 ಮೈನಸ್ 1 ರೂಟ್ 3 ಮೂರು ಹೌದು ಸರಿ. ನಾವೀಗ ಆ ಎಕ್ಸ್ ಕಂಡಿದೀವಿ ಅಂದ್ರೆ ಅವು ಎರಡು ಸೇಮ್ ಇರ್ತಾವ. ಎರಡು ಸೇಮ್ ಅಲ್ಲ ಇದೇ ಈಗ ನಾವು ಕಂಡಿದ್ದೇ ವಿ ನಮ್ಗೆ ಗೊತ್ತ ಪೀಠದ ಯಾಕರ 1.6 ಡಿವೈಡೆಡ್ ಬೈ ರೂಟ್ 3 ಮೈನಸ್ 1 ಇದು ಇದು ಸೇಮ್. ಆ ಪೀಠದಿಂದ ಆ ವ್ಯಕ್ತಿ ಇರುವಂತ ದೂರನು ಸೇಮ್, ಪೀಠದ ಎತ್ತರನು ಸೇಮ್. ಅರ್ಥ ಆಗ್ತದ ಈಗ ನೋಡ್ರಿ. ನೀವು ಒಂದ ವಿಚಾರ ಮಾಡಿ, ಒಂದ ವಿಚಾರ ಹೌದಾ. ನಾ ಇಲ್ಲಿ ಕುಂದಿರ್ತೀನಿ ಹೌದಾ. ಇಲ್ಲಿ ಕುಂತು ಈ ಟಾಪ್ ತಿಳಿಯತ್ತಲ್ಲ ಚತುರ್ಭ ನೋಡಲಾಗುತ್ತ ಕೋನ ಬಹಳ ಇರ್ತದಲ್ಲ ಹೌದಾ. ಯಾವಾಗ 45 degrees ಇರ್ತದ ನಾ ಇಲ್ಲಿರ್ತೀನಿ ಅಂದ್ರ ಸೇಮ್ ನೋಡ್ರೆ ಅಬ್ಸಲ್ಯೂಟ್ಲಿ ಎಷ್ಟು ಡಿಗ್ರಿ ಆಗಿರ್ತದ 45 degrees. ನೀವು ವಿಚಾರ ಮಾಡಿರ್ತಿ ನೀಟ್ ಆಗಿ ಇಲ್ಲೇ ಇದು ಟೋಟಲ್ ಎಷ್ಟು ಡಿಗ್ರಿ ಐತಿ 90 degrees. ಇಲ್ಲಿ ಎಷ್ಟು ಇರ್ತದ ಈ ಗೋಡೆ ಒಂದು ಆಯ್ತಲ್ಲ ಗೋಡೆ ಒಂದು ಆಯ್ತು. ಇಲ್ಲಿಂದ ಹಿಂಗ್ ದೃಷ್ಟಿ ಹೋಗ್ಬೇಕಪ್ಪ ಅಂದ್ರ ಕರೆಕ್ಟ್ ಆಗ ನೂನೆ ಹೋಗ್ಬೇಕ ಕರ್ಣ ಇಲ್ಲ ಕರ್ಣ ಏನ್ ಮಾಡುತ್ತ ಕೋನವನ್ನ ಅರ್ಧಿಸ್ತು ಕೋನವನ್ನ ಅರ್ಧಿಸ್ತು ಕೋನ ಇಲ್ಲಿ 90 degrees ಎಷ್ಟು ಆಗಿರ್ತದ 45. ಅವಾಗ ಮಾತ್ರ ನಾವ್ ಹಿಂಗ್ ಸ್ಟ್ರೇಟ್ ಹೋಗಿದ್ರೆ ಅವಾಗ ಇದು ಹೈಟ್ ಆ ಹೈಟ್ ಎರಡು ಏನಾಗಿರ್ತಾವ ಈಕ್ವಲ್ ಆಗಿರ್ತದೆ ಹೌದಾ. ಟೆನ್ 45 ಇದ್ದಾಗ ಕೋನ 45 ಇದ್ದಾಗ ಇಲ್ಲೇನಿರ್ತದ ಅಭಿಮುಖ ಮತ್ತು ಪಾರ್ಶ್ವ ಯಾವಾಗ ಏನಾಗಿರ್ತಾವ ಸೇಮ್ ನೆನ್ಪಿಟ್ಕೋತೀವಿ. ಅಭಿಮುಖ ಮತ್ತು ಪಾರ್ಶ್ವ ಸೇಮ್ ನೆನ್ಪಿಟ್ಕೋತೀವಿ.